ಪ್ರಿಯಾ ಸ್ಕೂಲ್ ಫೀಸ್ ಮನೆ ಬಾಡ್ಗೆ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳದೆ ಹೋಗ್ಬಿಟ್ರಿ ಪಾಲಿಸಿ ಬಜಾ ಡಾಟ್ ಕಾಮ್ ನಲ್ಲಿ ಒಂದು ಕೋಟಿ ರೂಪಾಯಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ಪ್ರಾರಂಭ ನೀವು ಡಿಸ್ಕೌಂಟ್ ರೇಟ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿಂಡ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜ್ಯದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿರುವ ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ತಿರುವು ಆಗ್ತಾ ಇದೆ ಕೇಸನ್ನು ಸಿಇಡಿಗೆ ವಹಿಸಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಅಲ್ಲದೆ ಈ ಕೇಸ್ ಸಂಬಂಧ ವಿಶೇಷ ನ್ಯಾಯಾಲಯ ರಚಿಸಿ ಪ್ರಕರಣವನ್ನು ಇತ್ಯರ್ಥಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಸಚಿವರು ನೇಹಾ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ನಾನು ಕೂಡ ಧಾರವಾಡಕ್ಕೆ ತೆರಳಿದ ಟೈಮ್ನಲ್ಲಿ ಅವರ ಮನೆಗೆ ಭೇಟಿ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ ಇನ್ನೊಂದು ಕಡೆ ಕೊಲೆಗಾರರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮೃದು ಧೋರಣೆ ಹೊಂದಿದೆ ಅಂತ ನೇಹಾ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ಕೂಡ ಆಗಿರೋ ನಿರಂಜನ್ ಹಿರೇಮಠ ಆರೋಪ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಎಂಟು ಜನ ಭಾಗಿಯಾಗಿದ್ದಾರೆ ಅವರ ಹೆಸರನ್ನ ಕೂಡ ಹೇಳಿದ್ದೀನಿ ಆದರೆ ಒಬ್ಬರನ್ನೂ ಬಂಧಿಸಿಲ್ಲ ಪ್ರಕರಣವನ್ನು ತಿರುಚೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೀಗಾಗಿ ಕೇಸನ್ನು ಸಿಬಿಐಗೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಜೊತೆಗೆ ನನ್ನ ಮಗಳನ್ನ ಚಾಕು ಇರಿದು ಕೊಲೆ ಮಾಡಿರೋ ದೃಶ್ಯಗಳು ಕೂಡ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿವೆ ಅದನ್ನು ಆಧರಿಸಿ ಎನ್ಕೌಂಟರ್ ಮಾಡೋದು ಬಿಟ್ಟು ಇನ್ನುಳಿದ ಆರೋಪಿಗಳನ್ನು ಪೊಲೀಸ್ ಕಮಿಷನರ್ ಅವರು ಅಡ್ಡಾಡೋಕೆ ರಾಜಾರೋಷವಾಗಿ ಬಿಟ್ಟು ಬಿಟ್ಟಿದ್ದಾರೆ ಇಂತಹ ಪೊಲೀಸ್ ಕಮಿಷನರ್ನ ಮೊದಲು ಅಮಾನತು ಮಾಡಬೇಕು ಇಲ್ಲ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಿರಂಜನ್ ಆಗ್ರಹ ಮಾಡಿದ್ದಾರೆ ಏನು ನೇಹಾ ಹತ್ಯೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮುಸ್ಲಿಂ ಸಂಘಟನೆಗಳು ಕೊಟ್ಟಿದ್ದ ಬಂದ್ ಯಶಸ್ವಿಯಾಗಿದೆ ಮಧ್ಯಾಹ್ನ ಮೂರು ಗಂಟೆವರೆಗೆ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಮುಸ್ಲಿಂ ವ್ಯಾಪಾರಿಗಳು ಬಂದ್ಗೆ ಸಪೋರ್ಟ್ ಮಾಡಿದ್ರು ಇತ್ತ ನೇಹಾ ಹತ್ಯೆ ಖಂಡಿಸಿ ರಾಜ್ಯದ ಹಲವು ಕಡೆಗಳಲ್ಲಿ ಭಾರೀ ಪ್ರತಿಭಟನೆ ಮಾಡಲಾಗಿದೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಯಚೂರು ಕೊಪ್ಪಳ ಯಾದಗಿರಿ ಚಾಮರಾಜನಗರದಲ್ಲಿ ಬಿಜೆಪಿ ಮತ್ತಿತರ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧವೂ ಘೋಷಣೆಗಳನ್ನು ಕೂಗಿ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಆಗ್ರಹ ಮಾಡಲಾಗಿದೆ ಮತ್ತೊಂದು ಕಡೆ ಘಟನೆ ಖಂಡಿಸಿ ಜಾಗೃತ ಮಹಿಳಾ ವೇದಿಕೆ ಬೆಳಗಾವಿಯಲ್ಲಿ ಪ್ರತಿಭಟಿಸಿದೆ ಈ ವೇಳೆ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರತಿಬಂಧಕ ಕಾನೂನನ್ನು ರೂಪಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಏನು ಹಿಂದೂಗಳ ಕೊಲೆಯಾದರೆ ಬಿಜೆಪಿಯವರು ಹೋಗೋದಿಲ್ಲ ಆದರೆ ಮುಸ್ಲಿಂ ವ್ಯಕ್ತಿಯಿಂದ ಹಿಂದೂಗಳ ಕೊಲೆಯಾದರೆ ಬಿಜೆಪಿಯವರಿಗೆ ಹಬ್ಬ ಅಂತ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಟೀಕೆ ಮಾಡಿದ್ದಾರೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಮಾತನಾಡಿದ್ದಾರೆ ಹತ್ಯೆ ನಡೆದಿದ್ರು ಮೃತ ನೇಹಾಳ ನಿವಾಸಕ್ಕೆ ಯಾವ ಕಾಂಗ್ರೆಸ್ ನಾಯಕರೂ ಭೇಟಿ ಕೊಟ್ಟಿಲ್ಲ ಪಾಪ ನೇಹಾ ತಂದೆ ನಿಸ್ಸಹಾಯಕರಾಗಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ನೀತಿಯನ್ನ ಇದೆ ಹೀಗಾದರೆ ಈ ಕೇಸ್ನಲ್ಲಿ ನ್ಯಾಯ ಕೊಡಿಸೋಕೆ ಸಾಧ್ಯನಾ ಅಂತ ಮಾಳವೀಯ ಪ್ರಶ್ನೆ ಮಾಡಿದ್ದಾರೆ ಒಂದು ಕಡೆ ನೇಹಾ ವಿಚಾರ ರಾಜ್ಯದಲ್ಲಿ ಭಾರಿ ಕೋಲಾಹಲ ಸೃಷ್ಟಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಯಾದಗಿರಿಯಲ್ಲೂ ಒಬ್ಬ ಯುವಕನ ಹತ್ಯೆಯಾಗಿದೆ ತಡರಾತ್ರಿ ಯಾದಗಿರಿಯ ರೊಟ್ಟಿ ಕೇಂದ್ರಕ್ಕೆ ರೊಟ್ಟಿ ತರೋಕೆ ರಾಕೇಶ್ ಅನ್ನೋ ಯುವಕ ಹೋಗಿದ್ದ ವೇಳೆ ಫಯಾಜ್ ಇಲ್ಲೂ ಕೂಡ ಫಯಾಜ್ ಅನ್ನೋ ಹೆಸರಿದೆ ನೋಡಿ ಫಯಾಜ್ ಅನ್ನೋ ವ್ಯಕ್ತಿಯೊಂದಿಗೆ ಗಲಾಟೆಯಾಗಿತ್ತು ಈ ಗಲಾಟೆಯಲ್ಲಿ ರಾಕೇಶ್ನ ಮರ್ಮಾಂಗಕ್ಕೆ ಒದ್ದು ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ರೊಟ್ಟಿ ಕೇಂದ್ರದ ಸದಸ್ಯ ಫಯಾಜ್ ಸೇರಿದಂತೆ ನಾಲ್ವರು ಕೃತ್ಯ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಮೃತ ರಾಕೇಶ್ ತಾಯಿ ಬಿಜೆಪಿ ಮುಖಂಡರ ನೆರವಿನಿಂದ ಯಾದಗಿರಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಸದ್ಯ ಮತದಾನ ಶುರುವಾಗಿದರೆ ಆ ಕಡೆ ಗುಜರಾತ್ನ ಸೂರತ್ ಕ್ಷೇತ್ರದಲ್ಲಿ ಬಿಜೆಪಿ ಅಕೌಂಟ್ ಓಪನ್ ಮಾಡಿ ಆಗಿದೆ ಗೆದ್ದಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಕೌಂಟ್ ಓಪನೇ ಆಗಿಬಿಟ್ಟಿದೆ ಹೆಂಗೆ ಬಹಳ ಆಶ್ಚರ್ಯದ ವಿಚಾರ ಇದು ಹೇಳ್ತೀವಿ ನಿಮಗೆ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಗೆಲುವನ್ನು ಸಾಧಿಸಿಬಿಟ್ಟಿದ್ದಾರೆ ಸೂರತ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರಿ ಹಲವು ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿದ್ರು ಆದರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ನಿಲೇಶ್ ಕುಂಭಾನಿ ನಾಮಿನೇಷನ್ ರಿಜೆಕ್ಟ್ ಆಗಿತ್ತು ಅವರು ಸಲ್ಲಿಸಿದ್ದ ಮೂರು ನಾಮಪತ್ರಗಳ ಸೈನಲ್ಲಿ ಒಂದೊಂದರಲ್ಲಿ ಒಂದೊಂದು ಥರ ಸೈನ್ ಮಾಡಿದರು ಹೀಗಾಗಿ ಅವರ ನಾಮಿನೇಷನ್ ರಿಜೆಕ್ಟ್ ಆಗಿದೆ ಅಂತ ಚುನಾವಣಾ ಆಯೋಗ ಹೇಳಿತ್ತು ಅಲ್ಲದೆ ನಿಲೇಶ್ರ ಬದಲಿ ಅಭ್ಯರ್ಥಿಯ ನಾಮಪತ್ರ ಕೂಡ ಅವ್ರ ಹೆಸರು ಸುರೇಶ್ ಅಂತ ಬರುತ್ತೆ ಅವ್ರದ್ದು ಕೂಡ ಇದೇ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಏನೋ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಿನೇಷನ್ ರಿಜೆಕ್ಟ್ ಆದ್ಮೇಲೆ ಕಣದಲ್ಲಿ ಪಕ್ಷೇತರ ಅಭ್ಯರ್ಥಿಗಳೆಲ್ಲ ಇದ್ರಲ್ಲ ಬೇರೆ ಪಾರ್ಟಿ ಅವರು ಯಾರು ಇರಲಿಲ್ಲ ಯಾಕಂದ್ರೆ ಐ ಎನ್ ಡಿ ಐ ಎ ಇದೆಯಲ್ಲ ಸೊ ಕಾಂಗ್ರೆಸ್ ನೇರ ಸ್ಪರ್ಧೆಯಲ್ಲಿರೋ ರಾಜ್ಯಗಳಲ್ಲಿ ಅವ್ರು ಯಾರು ಹಾಕಿಲ್ಲ ಕಮ್ಯುನಿಸ್ಟ್ರು ಆಮ್ ಆದ್ಮಿ ಪಾರ್ಟಿ ಅವರು ಅವ್ರು ಯಾರು ಕ್ಯಾಂಡಿಡೇಟ್ ಹಾಕಿಲ್ಲ ಅಲ್ಲಿ ಸೊ ಕಾಂಗ್ರೆಸ್ ಬಿಜೆಪಿ ಬಿಟ್ರೆ ಪಕ್ಷೇತರರಿದ್ರು ಪಕ್ಷೇತರದು ಇಂಟ್ರೆಸ್ಟಿಂಗ್ ಏನಂದ್ರೆ ಓಕೆ ಪಕ್ಷೇತರ ಅಭ್ಯರ್ಥಿ ಯಾರಿಗಾದರೂ ಬೆಂಬಲಿತ ಅಂತ ಮಾಡಿ ಎಲೆಕ್ಷನ್ ನಡೆಸೋಣ ಅಂತ ಹೇಳಿದ್ರೆ ಆ ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸಡನ್ ಆಗಿ ನಾಮಪತ್ರ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ವಿಶೇಷ ಅಂದ್ರೆ ಈ ಪಟ್ಟಿಯಲ್ಲಿ ಬಿ ಎಸ್ ಪಿ ಟಿಕೆಟ್ ನಲ್ಲಿ ನಿಂತಿದ್ದ ಸ್ಪರ್ಧೆ ಕೂಡ ಇದ್ರು ಸೊ ಸ್ಪರ್ಧೆಯಲ್ಲಿ ಯಾರು ಇರಲಿಲ್ಲ ಮೇನ್ ಪಾರ್ಟಿಗಳು ಎರಡಿಲ್ಲ ಪಕ್ಷೇತರ ಅಂತ ಇದ್ದವರೆಲ್ಲ ವಾಪಸ್ ತಗೊಂಡ್ರು ಬಿ ಎಸ್ ಪಿ ಕ್ಯಾಂಡಿಡೇಟ್ ಅಂತ ಇದ್ದವ್ರು ಅವರು ಕೂಡ ವಾಪಸ್ ತಗೊಂಡ್ರು ಹೀಗಾಗಿ ಫಲಿತಾಂಶಕ್ಕೂ ಮುನ್ನವೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ ಮುಖೇಶ್ ದಲಾಲ್ ಅವಿರೋಧ ಆಯ್ಕೆಯಾಗೋಯಿತು ಇದಕ್ಕೆ ಗುಜರಾತ್ ಸಿಎಂ ಹೃದಯ ತುಂಬಿದ ಧನ್ಯವಾದ ಅಂತ ಹೇಳಿದ್ರೆ ಆ ಕಡೆ ಕಾಂಗ್ರೆಸ್ ಇದು ಮ್ಯಾಚ್ ಫಿಕ್ಸಿಂಗ್ ಅಂತ ಆರೋಪ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡುವಾಗ ಪಿಎಂ ಮೋದಿ ಮಾಡಿರೋ ಟೀಕೆ ಈಗ ತೀವ್ರ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಮುಸ್ಲಿಮರ ವಿರುದ್ಧ ಮೋದಿ ದ್ವೇಷದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಸೇರಿ ಅನೇಕ ವಿಪಕ್ಷಗಳು ಆರೋಪ ಮಾಡಿವೆ ರಾಜಸ್ಥಾನದ ಚುನಾವಣಾ ರ್ಯಾಲಿ ವೇಳೆ ಮೋದಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಅಂದ್ರೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ದೇಶದ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಇದೆ ಅಂತ ಹೇಳಿದರು ಇದರ ಅರ್ಥ ಅವರು ಸಂಪತ್ತೆಲ್ಲವನ್ನ ಕೂಡಿಸಿ ಯಾರಿಗೆ ಕೊಡ್ತಾರೆ ಗೊತ್ತಾ ಯಾರಿಗೆ ಹೆಚ್ಚು ಮಕ್ಕಳಿವೆ ಅವರಿಗೆ ಹಂಚುತ್ತಾರೆ ಒಳನುಸುಳು ಕೋರರಿಗೆ ಹಂಚುತ್ತಾರೆ ನೀವು ಶ್ರಮಪಟ್ಟು ಗಳಿಸಿದ ದುಡ್ಡು ನುಸುಳು ಕೊಡಬೇಕಾ ಅಂತ ಕೇಳಿದ್ರು ಜೊತೆಗೆ ಇದೆಲ್ಲ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿದೆ ಅವರು ನಮ್ಮ ತಾಯಂದಿರ ಅಕ್ಕಂದಿರ ಬಳಿ ಇರೋ ಚಿನ್ನವನ್ನ ಲೆಕ್ಕ ಹಾಕ್ತಾರೆ ಸರ್ವೆ ಮಾಡ್ತಾರೆ ನಂತರ ಆ ಸಂಪತ್ತನ್ನ ಯಾರಿಗೆ ಹಂಚುತ್ತಾರೆ ಮನಮೋಹನ್ ಸಿಂಗ್ ಸರ್ಕಾರ ಹೇಳಿದ ಹಾಗೆ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಇರೋ ಮುಸಲ್ಮಾನರಿಗೆ ಇದು ಅರ್ಬನ್ ನಕ್ಸಲ್ ಯೋಚನೆ ತಾಯಂದ್ರೆ ಇವರು ನಿಮ್ಮ ಮಂಗಳ ಸೂತ್ರವನ್ನು ಬಿಡೋದಿಲ್ಲ ಅಂತ ಮೋದಿ ಹೇಳಿಕೆ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಮೋದಿ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ ಐ ಎನ್ ಡಿ ಐ ಎ ಕೂಟ ಮೊದಲ ಹಂತದ ಚುನಾವಣೆಯಲ್ಲಿ ಗೆದ್ದ ಕಾರಣದಿಂದ ಅಥವಾ ಜಾಸ್ತಿ ಸಪೋರ್ಟ್ ನಮಗೆ ಸಿಗ್ತಾ ಇರೋ ಕಾರಣವನ್ನ ನೋಡಿಕೊಂಡು ಮೋದಿ ಈ ರೀತಿ ಹತಾಶರಾಗಿ ದ್ವೇಷ ಭಾಷಣ ಮಾಡಿದ್ದಾರೆ ಭಾರತದ ಇತಿಹಾಸದಲ್ಲಿ ಯಾವುದೇ ಪ್ರಧಾನಿ ಕೂಡ ಮೋದಿ ತರ ತಮ್ಮ ಹುದ್ದೆಯ ಘನತೆಯನ್ನ ಯಾರು ಡೌನ್ ಮಾಡಿಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತ್ತ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿ ಮೊದಲ ಹಂತದ ಚುನಾವಣೆಯಲ್ಲಿ ಕೂಟಕ್ಕೆ ಹೆಚ್ಚಿನ ಶಕ್ತಿ ಬರ್ತಾ ಇರೋದು ನೋಡಿ ಮೋದಿ ಭಯಗೊಂಡಿದ್ದಾರೆ ದೇಶ ಈಗ ಸಮಸ್ಯೆಗಳ ಮೇಲೆ ಮತ ಹಾಕುತ್ತೆ ದೇಶ ದಾರಿ ತಪ್ಪಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರ ವಿರುದ್ಧ ಚುನಾವಣಾ ಆಯೋಗಕ್ಕೂ ದೂರನ್ನ ಕೊಟ್ಟಿದೆ ಆದರೆ ಕಾಂಗ್ರೆಸ್ನ ಈ ಆರೋಪದ ಹೊರತಾಗಿಯೂ ಕೂಡ ಮೋದಿ ಮತ್ತೆ ಅದೇ ಹೇಳಿಕೆಯನ್ನ ಯುಪಿಯಲ್ಲೂ ಕೂಡ ಕೊಟ್ಟಿದ್ದಾರೆ ಸೋಮವಾರ ಅಲಿಗಢ್ನಲ್ಲಿ ಮಾತನಾಡ್ತಾ ನಿಮ್ಮ ಮಂಗಳ ಸೂತ್ರಕ್ಕೆ ಕಾಂಗ್ರೆಸ್ ಆಡಳಿತದಲ್ಲಿ ರಕ್ಷಣೆ ಇಲ್ಲ ಅವರ ಅಧಿಕಾರಕ್ಕೆ ಬಂದರೆ ಯಾರು ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ತನಿಖೆ ಮಾಡ್ತಾರೆ ನನ್ನ ತಾಯಿ ತಂಗಿಯರು ಚಿನ್ನ ಇಟ್ಕೊಂಡಿದ್ದಾರೆ ಅದು ಅವರಿಗೆ ಪವಿತ್ರ ಆದರೆ ಅವರು ಮಂಗಳ ಸೂತ್ರದ ಮೇಲೂ ಕಣ್ಣಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮೋದಿ ಮತ್ತೊಮ್ಮೆ ಅದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಕುರಿತು ಸ್ಪೀಕರ್ ರಮೇಶ್ ಕುಮಾರ್ ವಿವಾದಾಸ್ಪದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೇದಿಕೆಯಲ್ಲಿ ಮಾತನಾಡುವಾಗ ದೇಶಕ್ಕೆ ಮೋದಿ ಒಂಥರ ಶನಿ ಹಿಡಿದ ಹಾಗೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಆ ಶನಿ ಜೂನ್ ನಾಲ್ಕಕ್ಕೆ ಬಿಟ್ಟು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೀವಿ ಎಂಥವ್ರ ಜಾಗಕ್ಕೆ ಎಂತವರು ಬಂದು ಕೂಚಿದ್ದಾರೆ ಅಂತ ರಮೇಶ್ ಕುಮಾರ್ ಈ ರೀತಿ ಪ್ರಧಾನಿ ಮೋದಿ ವಿರುದ್ಧ ಮಾತನಾಡಬೇಕಾದ್ರೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶನಿ ಅಂತ ಹೇಳಿದ್ದಾರೆ ಪಿ ಮೋದಿಗೆ ರಾಜ್ಯದ ಬರ ಪರಿಹಾರ ವಿಚಾರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಗುದ್ದಾಟಕ್ಕೆ ಚಿಕ್ಕ ಒಂದು ಅಲ್ಪ ವಿರಾಮ ಬಿದ್ದಂಗೆ ಕಾಣಿಸ್ತಾ ಇದೆ ಏಪ್ರಿಲ್ ಇಪ್ಪತ್ತೊಂಬತ್ತರ ಒಳಗೆ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಹೇಳಿದೆ ಅಂದಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ನಲ್ಲಿ ಪಿಎಂ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಇನ್ನೂರ ಮೂವತ್ತಾರರಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಪೀಡಿತವಾಗಿವೆ ಅಂತ ಹೇಳಿದರು ಇದಕ್ಕಾಗಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ರು ಈ ಪೈಕಿ ನಾಲ್ಕು ಸಾವಿರದ ಆರ್ನೂರ ಅರವತ್ಮೂರು ಕೋಟಿ ರೂಪಾಯಿ ಇನ್ ಸಬ್ಸಿಡಿ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ತುರ್ತು ಪರಿಹಾರದ ಬೇಡಿಕೆ ಇಡಲಾಗಿತ್ತು ಜೊತೆಗೆ ಐನೂರ ಕುಡಿಯೋ ನೀರಿಗಾಗಿ ಮತ್ತು ಮುನ್ನೂರ ಜಾನುವಾರುಗಳ ಸಂರಕ್ಷಣೆಗಾಗಿ ಒದಗಿಸುವಂತೆ ಮನವಿ ಮಾಡಿದ್ರು ಆದರೆ ಕೇಂದ್ರ ಸರ್ಕಾರ ಬರ ಪರಿಹಾರ ವಿಳಂಬ ಮಾಡುತ್ತಿದೆ ಅಂತ ಹೇಳಿ ಕೆಲ ವಾರಗಳ ಹಿಂದೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಕೇಳಿತ್ತು ಈಗ ಶೀಘ್ರದಲ್ಲಿ ಬರ ಪರಿಹಾರ ಕೊಡ್ತೀವಿ கேந்திர சர் அட்டார்னி ஜனரல் வெங்கடரமணி ಹೇಳಿದ್ದಾರೆ ಈ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ ನಮ್ಮ ರೈತರನ್ನ ಏಳು ತಿಂಗಳು ಕಾಯಿಸಿದ್ರು ರೂಲ್ಸ್ ಪ್ರಕಾರ ಒಂದು ತಿಂಗಳ ಒಳಗೆ ಕೊಡಬೇಕು ಈಗ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ಕಣಕ್ಕಿಳಿದಿದ್ದ ದಿಂಗಾಲೇಶ್ವರ ಸ್ವಾಮೀಜಿ ಈಗ ತಮ್ಮ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅತ್ತ ಶಿವಮೊಗ್ಗದಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿರೋ ಈಶ್ವರಪ್ಪರಿಗೆ ಚುನಾವಣಾ ಆಯೋಗ ಚಿಹ್ನೆ ಕೊಟ್ಟಿದೆ ರೈತ ಮತ್ತು ಕಬ್ಬು ಇರೋ ಚಿಹ್ನೆಯನ್ನು ಕೊಡಲಾಗಿದೆ ರಾಜ್ಯ ರಾಜ್ಯದ ಪ್ರಮುಖ ಮಾಧ್ಯಮ ಸಂಸ್ಥೆ ಪಬ್ಲಿಕ್ ಟಿವಿ ವಿದ್ಯಾಪೀಠ ಹೆಸರಿನ ಏಳನೇ ಆವೃತ್ತಿಯ ಎಜುಕೇಷನ್ ಎಕ್ಸ್ಪೋ ತಂಡಿದೆ ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಈ ಎಕ್ಸ್ಪೋ ನಡೀತಾ ಇರುವುದು ರಾಜ್ಯದ ಪ್ರತಿಷ್ಠಿತ ಯೂನಿವರ್ಸಿಟಿಗಳು ಮತ್ತು ಕಾಲೇಜುಗಳಲ್ಲಿನ ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಜರ್ನಲಿಸಂ ಮೆಡಿಕಲ್ ಹೀಗೆ ಹತ್ತು ಹಲವು ಕೋರ್ಸ್ಗಳ ಬಗ್ಗೆ ಸಮಗ್ರ ಮಾಹಿತಿ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉಚಿತವಾಗಿ ಸಿಗುತ್ತೆ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಭಾಗಿಯಾದವರಿಗೆ ಆಕರ್ಷಕ ಬಹುಮಾನ ಹೊಂದೋಕೆ ಆ ಲಕ್ಕಿ ಡ್ರಾನಲ್ಲೂ ಕೂಡ ಅವರು ಎಂಟರ್ ಆಗ್ತಾರೆ ಸೊ ಯಾರಿಗೆಲ್ಲ ಮುಂದೇನು ಏನ್ ಎಜುಕೇಶನ್ ತಗೋಬೇಕು ಅನ್ನೋ ಯೋಚನೆಯಲ್ಲಿರುವ ಹತ್ತಾರು ಕಾಲೇಜುಗಳಿಗೆ ಹೋಗಿ ವಿಚಾರಿಸೋದಿಂತ ಪಬ್ಲಿಕ್ ಟಿವಿ ವಿದ್ಯಾಪೀಠಕ್ಕೆ ಹೋಗಿ ಒಂದೇ ವೇದಿಕೆಯಲ್ಲಿ ಸಮಗ್ರ ಮಾಹಿತಿಯನ್ನು ಪಡ್ಕೊಳ್ಳಬಹುದು ಸ್ಕ್ರೀನ್ ಮೇಲೆ ಡೀಟೇಲ್ಸ್ ನಿಮಗೆ ಕಾಣಿಸ್ತಾ ಇದೆ ಡೇಟ್ಸ್ ಕೂಡ ಹೇಳಿದ್ವಿ ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಅಮೆರಿಕದಲ್ಲಿ ಕಾಣಿಸಿಕೊಂಡು ವಿಶ್ವಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದ ಎಚ್ ಫೈವ್ ಎನ್ ಒನ್ ಹಕ್ಕಿ ಜ್ವರ ಈಗ ಭಾರತಕ್ಕೆ ಕಾಲಿಟ್ಟಿದೆ ಕೇರಳದ ಅಳಪುಳ ವ್ಯಾಪ್ತಿಯ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಹಕ್ಕಿ ಜ್ವರ ಹರಡಿದೆ ಈ ವಿಚಾರವಾಗಿ ಸೂಕ್ತ ಆರೋಗ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇರಳ ಆರೋಗ್ಯ ಸಚಿವ ವೀಣಾ ಜಾರ್ಜ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಛತ್ತೀಸ್ಗಢದಲ್ಲಿ ನಕ್ಸಲರಿಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ನಕ್ಸಲರಿಗೆ ನೀವು ಶರಣಾಗಿ ನಿಮಗೆ ನಾವು ಪುನರ್ವಸತಿ ಕಲ್ಪಿಸಿಕೊಡ್ತೀವಿ ಒಂದು ವೇಳೆ ಶರಣಾಗದೆ ಹೋದರೆ ನಿಮ್ಮ ಎಲಿಮಿನೇಟ್ ಮಾಡುವವರೆಗೂ ನಿಮ್ಮನ್ನು ಕಂಪ್ಲೀಟ್ ಆಗಿ ಮುಗಿಸೋವರೆಗೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ತೆಲಂಗಾಣ ಆಂಧ್ರಪ್ರದೇಶ ಬಿಹಾರ ಜಾರ್ಖಂಡ್ ಹಾಗೂ ಮಧ್ಯಪ್ರದೇಶಗಳಲ್ಲಿ ನಕ್ಸಲಿಸಂನ ಬೇರುಗಳನ್ನು ಕಿತ್ತು ಹಾಕಲಾಗಿದೆ ನೀವು ಮತ್ತೊಮ್ಮೆ ಮೋದಿ ಅವರಿಗೆ ಅಧಿಕಾರ ಕೊಟ್ಟರೆ ಮುಂದಿನ ಎರಡು ವರ್ಷಗಳಲ್ಲಿ ಛತ್ತೀಸ್ಗಢದಲ್ಲೂ ನಕ್ಸಲಿಸಂ ಕಂಪ್ಲೀಟ್ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ಭಾರಿ ಕೋಲಾಹಲ ಸೃಷ್ಟಿಸಿದ್ದ ಶಿಕ್ಷಕರ ನೇಮಕಾತಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಶಿಕ್ಷಕರ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಿ ಕಲ್ಕತ್ತಾ ಹೈಕೋರ್ಟ್ ಆದೇಶ ನೀಡಿದೆ ಎರಡು ಸಾವಿರದ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಏಳುನೂರ ಐವತ್ಮೂರು ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿತ್ತು ಇದರಲ್ಲಿ ಅಕ್ರಮ ನಡೆದಿದೆ ಅಂತ ದೂರ ಕೊಡಲಾಗಿತ್ತು ರಾಜಕೀಯವಾಗೂ ಇದು ಸಾಕಷ್ಟು ಸುದ್ದಿ ಮಾಡಿತ್ತು ಬಿಜೆಪಿ ಮತ್ತು ಟಿಎಂಸಿ ಜೋರಾಗಿ ಫೈಟ್ ಈ ವಿಚಾರದಲ್ಲಿ ಮಮತಾ ಸಂಪುಟದ ಸಚಿವ ಇದರಲ್ಲಿ ಲಾಕ್ ಆಗಿದ್ರು ಈಗ ಇದರಲ್ಲಿ ಅಕ್ರಮ ಆಗಿದೆ ನೇಮಕಾತಿಯನ್ನ ರದ್ದುಗೊಳಿಸಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಎಲೆಕ್ಷನ್ ನಡೀತಿರೋ ಟೈಮ್ನಲ್ಲೇನೆ ಜೊತೆಗೆ ನೇಮಕಗೊಂಡಿದ್ದವರು ಬಡ್ಡಿ ಸಮೇತ ತಮ್ಮ ಸಂಬಳವನ್ನ ಕೋರ್ಟ್ಗೆ ವಾಪಸ್ ಕೊಡಬೇಕು ಹದಿನೈದು ದಿನಗಳ ಒಳಗೆ ಹೊಸ ನೇಮಕಾತಿ ನಡೆಸಬೇಕು ಅಂತ ಕೂಡ ಅತ್ಯಂತ ಸ್ಟ್ರಾಂಗ್ ವರ್ಡ್ಸ್ ಇರುವ ಆದೇಶವನ್ನ ಕೋಲ್ಕತ್ತಾ ಹೈಕೋರ್ಟ್ ನೀಡಿದೆ ಈಗ ಭಾರತದ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದ್ರೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಜನರಲ್ ಅನಿಲ್ ಚೌಧರಿ ಫ್ರಾನ್ಸ್ಗೆ ಅಫಿಷಿಯಲ್ ವಿಸಿಟ್ನಲ್ಲಿದ್ದಾರೆ ಭೇಟಿ ವೇಳೆ ಫ್ರಾನ್ಸ್ನ ಹಿರಿಯ ಮಿಲಿಟರಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ ಭಾರತ ಫ್ರಾನ್ಸ್ ನಡುವಿನ ರಕ್ಷಣಾ ಸಂಬಂಧ ಇನ್ನಷ್ಟು ಗಟ್ಟಿಯಾಗುವ ಬಗ್ಗೆ ಒಂದಷ್ಟು ಸಭೆಗಳು ನಡೆಯಲಿವೆ ಸದ್ಯ ಫ್ರಾನ್ಸ್ ಭಾರತದ ಎರಡನೇ ಅತಿದೊಡ್ಡ ಡಿಫೆನ್ಸ್ ಸಪ್ಲೈಯರ್ ರಫೇಲ್ ಮಿರಾಜ್ ಸೇರಿದಂತೆ ಅನೇಕ ಆಯುಧಗಳನ್ನು ಅಲ್ಲಿಂದ ನಾವು ತರಿಸಿಕೊಂಡಿದ್ದೀವಿ ಭವಿಷ್ಯದ ದೃಷ್ಟಿಯಲ್ಲೂ ಅನೇಕ ಒಪ್ಪಂದಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಮಹಿಳೆಯೊಬ್ರು ಒಂದೇ ಟೈಮ್ ನಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬರಿ ಆರು ಮಕ್ಕಳಿಗೆ ಜನ್ಮ ಕೊಟ್ಟಿರೋ ಘಟನೆ ಪಾಕಿಸ್ತಾನದಲ್ಲಿ ಆಗಿದೆ ರಾವಲ್ಪಿಂಡಿ ಜಿಲ್ಲಾಸ್ಪತ್ರೆಯಲ್ಲಿ ಇಪ್ಪತ್ತೇಳು ವರ್ಷದ ಜಿನತ್ ಅನ್ನೋ ಮಹಿಳೆ ಒಟ್ಟು ಆರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದು ತಾಯಿ ಮತ್ತು ಆರು ಮಕ್ಕಳು ಆರಾಮಾಗಿದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ ಆರು ಮಕ್ಕಳಲ್ಲಿ ನಾಲ್ಕು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳಿವೆ ಅಂತ ಪಾಕ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ ಕೆನಡಾದ ಟೊರಾಂಟೋದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಫ್ಐ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿಯಲ್ಲಿ ಭಾರತದ ಡಿ ಗುಕೇಶ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಚೆಸ್ ಇತಿಹಾಸದಲ್ಲಿ ಭಾರತ ಮತ್ತೊಮ್ಮೆ ಐತಿಹಾಸಿಕ ದಾಖಲೆ ಮಾಡಿದೆ ಹದಿನೇಳು ವರ್ಷದ ಬಾಲಕ ಗುಕೇಶ್ ಅತಿ ಕಿರಿಯ ವಯಸ್ಸಲ್ಲಿ ಟೂರ್ನಿ ಗೆದ್ದ ವಿಶ್ವದ ಮೊದಲ ಆಟಗಾರನ ಖ್ಯಾತಿಗೆ ಪಾತ್ರವಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಚೆಸ್ ಮಾಂತ್ರಿಕ ವಿಶ್ವನಾಥನ್ ಆನಂದ್ ಈ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿದ್ರು ಹತ್ತು ವರ್ಷಗಳ ಬಳಿಕ ಅಂದ್ರೆ ಈಗ ಗುಕೇಶ್ ಭಾರತದ ಪರ ಚಾಂಪಿಯನ್ ಆಗಿ ಅಮೋಘ ಸಾಧನೆ ಮಾಡಿದ್ದಾರೆ ನಿರೀಕ್ಷೆ ಮಾಡಿದ ಹಾಗೆ ವಾರದ ಮೊದಲದೇ ಷೇರು ಮಾರುಕಟ್ಟೆ ಉತ್ತಮ ಆರಂಭವನ್ನ ಕಂಡಿದೆ ಸೆನ್ಸೆಕ್ಸ್ ಐನೂರ ಅರವತ್ತು ಅಂಕ ಏರಿಕೆ ಕಂಡು ಎಪ್ಪತ್ಮೂರು ಸಾವಿರದ ಆರುನೂರ ನಲವತ್ತೆಂಟು ಪಾಯಿಂಟ್ ರೀಚ್ ಆಗಿದೆ ನಿಫ್ಟಿ ನೂರ ಎಂಬತ್ತೊಂಬತ್ತು ಪಾಯಿಂಟ್ ಏರಿಕೆ ಕಂಡು ಇಪ್ಪತ್ತೆರಡು ಸಾವಿರದ

ಇನ್ನು ರಿಲಯನ್ಸ್ ಜಿಯೋ ತನ್ನ ನಾಲ್ಕನೇ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ ಪರ್ಜರಿ ಲಾಭ ಮಾಡಿದೆ ಸುಮಾರು ಹದಿಮೂರು ಪರ್ಸೆಂಟ್ ರೈಸ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಮಾರ್ಚ್ ವರೆಗೆ ಐದು ಸಾವಿರದ ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಬಂದಿದೆ ಇದೇ ಅವಧಿಯಲ್ಲಿ ಕಳೆದ ವರ್ಷ ನಾಲ್ಕು ಸಾವಿರದ ಹದಿನಾರು ಕೋಟಿ ರೂಪಾಯಿ ಪ್ರಾಫಿಟ್ ಬಂದಿತ್ತು ಸಬ್ಸ್ಕ್ರೈಬರ್ಗಳ ನಿರಂತರ ಹೆಚ್ಚಳದಿಂದಾಗಿ ಈ ವರ್ಷ ಹೆಚ್ಚಿನ ಪ್ರಾಫಿಟ್ ಬಂದಿದೆ ಅಂತ ಕಂಪನಿ ಹೇಳಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೆರಡು ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ತೊಂಬತ್ ರೂಪಾಯಿ ಕಮ್ಮಿಯಾಗಿ ಅರವತ್ತಾರು ಸಾವಿರದ ಏಳನೂರ ಐವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ಎಂಬತ್ತೊಂದು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನೋಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ